ಅವರ ನೋಟದಲ್ಲಿ ಪವಾಡ, ಅವರ ಮಾತಿನಲ್ಲಿ ಪವಾಡ, ಅವರ ನುಡಿಯಲ್ಲಿ ಪವಾಡ, ಅವರ ನಡೆಯಲ್ಲಿ ಪವಾಡ. ಅವರು ಮುಟ್ಟಿದ ಮೈ ಮುಟ್ಟಿದ ಶಾರ್ಟ್ ಹೊಡಿತಿತ್ತು ಮೈ, ಯಾಕ್ರಿ? ಹಾಂ, ಮುಟ್ಟಿದ ಶಾರ್ಟ್ ಹೊಡಿತಿತ್ತು, ಕರೆಂಟ್ ಶಾರ್ಟ್ ಹೊಡಿತಿದ್ದಲ್ಲ ಅವ್ರು ಶಾರ್ಟ್ ಹೊಡಿತಿತ್ತು. ಊಟಕ್ಕೆ ನಿಂತಿದ್ರೆ ಊಟ 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 ಮಾಡ್ತಿದ್ರೆ ಮಾಡಿ ಹಿಂದೆ ಹೀಗೆ ಕೇಳಿಬಿಡ್ಬೇಕು. ಅಷ್ಟೊತ್ತಿಗೆ ನನ್ನ ಮಗಂದು ಜೆ ಟಿ ಎಸ್ ಅವ್ರು ಸೆಲೆಕ್ಟ್ ಆಗಿತ್ತು, ಜೆ ಟಿ ಎಸ್ ಹೈಸ್ಕೂಲಿಗೆ ಸೆಲೆಕ್ಟ್ ಆಗಿತ್ತು. ಮುತ್ತೆ ಯಾಕೆ ನನ್ನ ಹೆಂಡತಿ ಜಗಳ ತೆಗ್ದಾಳ ಯಾಕೆ ಅಂತ, ಅದೇನೋ ನನ್ನ ಹೆಂಡತಿ ಜೆ ಟಿ ಎಸ್ಸಿಗೆ ಬಾಗಲಕೋಟಿಗೆ ಸೆಲೆಕ್ಟ್ ಆದ್ರೆ ನಿಮ್ಮನ್ನು ಕುಂದಿಸ್ಕೇಶನ್ ಆರ್ತಿ ಮಾಡ್ತೀನಿ ಅಂತ ಬೇಡ್ಕೊಂಡಾಳಂತ, ಅದಕ್ಕೆ ಭಾಳಷ್ಟು ಬಿಡಬಾರ್ದಂತ ಅದನ್ನು ಹ್ಯಾ ಮಾಡಬೇಕು. ಅವ್ರು ಹೋಗ್ಬಿಟ್ಟು ಯಾರೂ ಮಾಡ್ಲಾರಂತ ಮಾಡ್ಲಕ್ಕತ್ತಿದ್ರು ನೀನು ಅಂತ. ಅದೇ ನಿಲ್ ಮತ್ತೆ ನಾನು ಹ್ಯಾಕೆ ಜಗತ್ತದ ಮತ್ತೆ ಹ್ಯಾ ಮಾಡ್ತೀನಿ ಬೇಡ ಮಾಡ್ತೀನಿ ಬಿಡ್ತೀನಿ ಬಿಡ್ತೀನಿ ಅಂದೆ. ಸುಮ್ಮನೆ ಸುಮ್ಮನೆ ಕೂಡಲೇ ಮುಂದೆ ಆಗದನ ಹೋಯ್ತು. ಅಲ್ಲಿ ಜನ ಪಾರ್ಲರ್ ಸಟ್ಟಿಕೊಂಡು ನಾವು ರಿಪೋರ್ಟ್ ಒಪ್ಪಿಸ್ಬೇಕಲ್ಲ. ಯಾಕೆ ಏನಾಯ್ತು? ಹಾಂ, ಹಿಂಗಾಯ್ತು ಇವತ್ತು, ಹಿಂಗಾಯ್ತು ಇವತ್ತು, ಅವ್ರಿಗೆ ಒಂದು ಒಪ್ಪಿಸ್ಬೇಕಲ್ಲ. ಹಿಂಗಾಗಿ ಇವನ್ನ ಹಾಕಿ ಮಾಡ್ಕೊಳ್ಳಿ, ಯಾಕೆ ಅದಕ್ಕೆ ಮಾಡು ಅಂತ ಹೇಳಿದ ಬಳಿಕ ಒಪ್ಪಿಸ್ಕೊಂಡು ಒಪ್ಪಿಸ್ಕೊಂಡು ಬಳಿಕ ನಾ ಕಂಡೀಷನ್ ಮಾಡಿದೆ, ಆರ್ಟಿ ಮಾಡಬೇಕಾದ್ರೆ ನೀವು ಬರಬೇಕು, ಒಂದು ಗಾಂಧಿ ಟೊಪ್ಪಿಗೆ ಠಾಗಲ್ಲ ಅಷ್ಟೇ ತರೋ ನಾನು ಅಂತ ಹೇಳಿ ಅಷ್ಟೇ ತೊಗೊಂಡು ಹೋಗ್ಬಿಟ್ಟಿಲ್ಲ ಅಂದ್ರೆ ಕಳ್ಳ ಕಚ್ಚಿದ್ರು. ಅಲ್ಲಿಂದ ಯಾಕೆ ಅಲ್ಲ ಕಂಚ ಆಯಿತು ಬಂದು ಮಾಡಿದ್ರು. ಬೆಂಗಳೂರು ಹೊರ ಬೆಂಗಳೂರಿಗೆ ಬರ್ತೇನಂತೆ, ಬೆಂಗಳೂರಿಗೆ ಬಂದೆವು. ಬಂದು ಟೀಷನ್ ಮುಂಚಾಳ ಸಾಹೇಬ ನಾವು ಹೋಗಿ ಟೀಷನ್ ಪಟಕ ಹುಡುಕಿ ಆಡಿದೆವು, ಪಟಕ ಹುಡುಗಿ ಆಡಿದ್ರು ಅದನ್ನೊಂದು ಪವಾಡನೆ ಆಯ್ತು. ಅಲ್ಲಿ ನಮ್ಮ ಹತ್ರ ರೊಕ್ಕ ಇಲ್ಲ, 700 ರೂಪಾಯಿ ಆಟೋ ತಗೊಂಡು ಕೊಟ್ಟೆವು. ಇಲ್ಲಿ ತರಬೇಕು ಇಲ್ಲಿ ಬರೋಬರಿ ಇಲ್ಲ, ಮಾತು ತರಬೇಕು ಅಲ್ಲಿ ಬರೋಬರಿ ಇಲ್ಲ. ಅಲ್ಲಿ ತಾನೇ ಕುಂಚ ಹೇಳಿ ಇಂಥ ಅಂಗಡಿ ಹೋಗು ಅಲ್ಲಿ ಸಿಗ್ತದಂತ. ಅವ್ನು ಹೋಗಿ ಕೂಡ ಒಂದು ಮೀಟರ್ ಹೆಚ್ಚನ್ನು ನೋಡ್ರಿ ಅಂತ ತಾನು ತಳ್ತಳು ತೊಗೊಂಡು ಬಂದೆವು. ತೊಗೊಂಡು ಬಂದು ಮಾಡಿದ ಬಳಿಕ ಇದು ಆಯಿತು. ಬಾಬಾವ್ರೇ ಹೇಳಿದರು ಅಲ್ಲಿ ಬಾ ಅಂತ ಹೇಳ್ತು. ಅಲ್ಲಿನ ಬಾಬಾ ತೋರಿಸಿರಲಪ್ಪ ಬೇಸದ ಅಂತ ಹೇಳಿದರು. ಇಲ್ಲಿ ಕ್ಯಾಮಿ ಎಬ್ಬಿಸಪ್ಪ ಅಂತ ಹೇಳಿದರು. ಇಲ್ಲಿ ಚಂದಾಬಾರಿ ಕ್ಯಾಮಿ ಎಬ್ಬಿಸ್ತೆ. ಅವಾಗ ಗಾಂಧಿ ಟೊಪ್ಪಿ ಕಂಡೀಷನ್ ಮಾಡೀನಿ, ಬೇಕಾದ ಮಾಡಿರಿ ಮಾಸ್ತರ ಅಂತ ಮುಂದೆ ಮಾಡಿ ಕೇಸಿಗೆ ಇಲ್ಲಿ ತಂದು ಜೆ ಟಿ ಎಸ್ನೊಳಗೆ ಜೆ ಟಿ ಎಸ್ ಸ್ಕೂಲೊಳಗೆ ಇಷ್ಟಿದ್ರು ಸಹಿತ ಅಲ್ಲಿ ಅಂತಿಂಥವ್ರು ಸೆಲೆಕ್ಟ್ ಆಗಿದ್ದಿಲ್ಲ. ನಾನು ಇವನ ಆಶೀರ್ವಾದ ನನ್ನ ಮಗನ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದವಾಗ ಮುಂದೆ ಡಿಪ್ಲೊಮಾಗೆ ಬಂದು ಇಲ್ಲಿ ಡಿಪ್ಲೊಮಾ ಇಲ್ಲಿ ಆಶ್ರಮದಾಗೆ ಆಗೈತೆ. 4 ವರ್ಷ ಡಿಪ್ಲೊಮಾ 60 ನೋಡೋಣ, 60 ಎಲ್ಲರೂ ಇವ್ರಿಗೆ ಎಲೆಕ್ಟ್ರಿಕಲ್ ಈಗ ಮಾಡಿ ಇವತ್ತಿನ ಮಿತಿಗೆ ಅವ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಮುಂಬೈ ಬೆಳಗಾವಿ ಮನೆ ಕಟ್ಸೋಣ 1 ಕೋಟಿ ರೂಪಾಯಿ ಖರ್ಚಾಗೈತಿ. ಇಲ್ಲೊಂದು ಮನೆ ಕಟ್ಟಿಸ್ಕೊಟ್ಟಾನ, ನನ್ನ ಹತ್ರ ಮನೆ ಕಟ್ಟಿಸ್ಕೊಟ್ಟಾನ, 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ಕೊಟ್ಟಾನ. ಅದಕ್ಕೆ ಕಾರಣ ಅಂತಂದ್ರೆ ಅವನೇ ಕಾರಣ, ಮಹಾರಾಜೇ ಕಾರಣ. ಮತ್ತು ಅವ್ನ ನಮ್ಮ ಬಾಬಾ ಆದರೂ ಅವ್ನ ನಮ್ಮ ಮಗ ಆದರೂ ಬಾಬಾ ಅನ್ಯೋನ್ಯವಾಗಿ ನೋಡ್ಕೊತಾರೆ. ಮಕ್ಕಳು 3 ಮಂದಿ ಗಂಡುಮಕ್ಕಳು, 3 ಮಂದಿ ಗಂಡುಮಕ್ಕಳು ಮೊದಲೇ ಹೆಣ್ಮಗಳು ಇದು ಮಾಡ್ತಾರೆ. ಮೊದಲೇ ಹೆಣ್ಮಗಳು 4 ವಾರ ಕೊಡ್ಬೇಕಂತ ಮಾಡಿದ್ರೆ ಆ ಹುಡುಗ ಪೋಲಿಯೋ ಕಾಲು ಹೋಗಿತ್ತು. ಪೋಲಿಯೋ ಬಂದು ನೋಡಿ ಕನ್ಯಾ ಪಾಸ್ ಅದ ನಾವು ಹಾಕ್ತೀವಿ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅದನ್ನು ನಾವು ಕೊಡುವುದಲ್ಲ ಅಂತ ಅಲ್ಲಿಂದ ಮುತ್ತೆ ಹಿಂಗೆ ಬಂದ್ರೆ ಹ್ಯಾಂಗೆ ಅಂತ ಕೇಳಿದವ. ಹೇ ಕೊಟ್ಬಿಡೋಣ, ಇಲ್ಲಿ ಕಾಲು ಇರೋದು ಮುತ್ತೆ ಬೇಡ ಅಂತ. ಹೇ ನಿನಗೇನು ಕೊಟ್ಟರು, ಸುಮ್ಮನೆ ಕೊಟ್ಬಿಡೋಣ, ನಾ ಇಲ್ಲಿ ಜವಾಬ್ದಾರಿ ನಾನು ಕೊಟ್ಬಿಡೋಣ. ಹಾಂ, ಆದರೂ ಕೊಡುದಿಲ್ಲ ಅಂದ್ರೂ ಸಹಿತ ಒತ್ತಾಯ ಮಾಡಿ ಕೇಸ್ ಒತ್ತಾಯ ಮಾಡಿ ಮದುವೆ ಮಾಡಿಸ. ನನ್ನ ಮನಸ್ಸು ಇದ್ದಿದ್ದಿಲ್ಲ, ವಾಣಿ ಮೇಲೆ ಮಾಡಿದೆವು. ಇವತ್ತು ಅಳಿಯ ಆಗಿಲ್ಲವ, ಮಗ ಆಗಿದ್ದಂಗೆ ಇರ್ತಾನ, ಅವ ಭಾಳ ಚಲೋ ಅದ, ಭಾಳ ಭಾಳ ಚಲೋ. ನನ್ನ ಮಗಳು 2 ಗಂಡು ಅದಾವ, 2 ಎಲೆಕ್ಟ್ರಿಕಲ್ ಇಂಜಿನಿಯರ್ ಅದಾರ, ಚಲೋ ಅದ. ಆಯ್ತು, 2.5 ರೆಕ್ಕಿ ಹಾಡ್ತಾಳ, ಇವ್ರಿಗೂ ಗೊತ್ತಲ್ಲ, ಆಕಿನೂ ಚಲೋ ಮನೆ ಕೊಟ್ಟಾನ, ನಾವು ಆರಾಮ ಇದ್ದೀವಿ, ನಮ್ಮ ಸುಖವಾಗಿ. ಏನಾರೇ ತ್ರಾಸ ಆಯ್ತು ಅನ್ಸರ್ ಬಾಬಾ ಅಂತಂದ್ರೆ ಕರೆದು ಬರ್ತಾನ. ಮತ್ತೆ 28 ವರ್ಷದೊಳಗೆ 1 ಕೋಟಿ ರೂಪಾಯಿ ಮೇಲಷ್ಟು ಆಸ್ತಿ ಆಗೈತೆ. ಮತ್ತು ಹೆಣ್ಮಕ್ಳದು 3 ಮಂದಿ ಹೆಣ್ಮಕ್ಳು ನೌಕರಿ ಆಗೈತಿ, ಗೌರ್ಮೆಂಟ್ ಎಂಪ್ಲಾಯ್ಡ್ 3 ಮಂದಿ ಇದು ಆಗೈತಿ. ಮತ್ತು 3 ಮಂದಿ ಲಗ್ನೂ ಆಗೈತಿ, 3 ಮಂದಿಗೂ ಮಕ್ಕಳಾಗ್ಯಾವ, ಹೆಣ್ಣು ಗಂಡು ಮಕ್ಕಳಾಗ್ಯಾವ. ಅಥವಾ ಈಗ
ಆರಾಮದೀವಿ ತಿಳ್ಕೊ ಹಚ್ಚಿಕೊಳ್ಬೇಕು. ಬಾಬಾ ಅವರು ಎರಡು ಪವಾಡ ಮಾಡ್ತಿದ್ರು. ಬಾಬಾ ಅವ್ರು ಮಾಡು ಎರಡೇ ಪವಾಡ, ಒಂದು ಆನಂದದಿಂದ ಇದ್ದಾಗ ಒಂದು, ಒಂದು ತ್ರಾಸ ಇದ್ದಾಗ ಒಂದು, ಎರಡು ಪವಾಡ ಮಾಡ್ತಿದ್ರು. ಒಮ್ಮೆ ಆನಂದದಿಂದ ಇದ್ರು ಹಿಂಗೆ ಕುಂತಿದ್ರು, ಹಿಂಗೆ ಇದ್ರ ಮೇಲೆ ಸಿಂಹಾಸನ ಮೇಲೆ ಕುಂತು ಕೇಸಿಂದ ಇಲ್ಲಲ್ಲ ಅಲ್ಲಿ ಹೊರಗೆ ಹಿಂಗೆ ಇದು ಬಡಿತಿದ್ರು, ಬೆರಳುಗಳು ಬಡಿದ್ರು ತೆಕ್ಕೆ ಇದು ದಿಂಬದವಲ್ಲ ದಿಂಬಿಗೆ ಹಿಂಗೆ 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 ಬಡಿತಿದ್ರು. ಬಡಿದ್ಕೊಂಡು ನಾನೇ ಏನಾರ ಮಾಡ್ತಾನಕ್ಕೆ ಮುಟ್ಟೈವ ಅಂತಂದು ಏನಾರ ಮಾಡ್ತಾನಂತ ಅಂದ್ಕೊಳ್ಳಿ ಹಿಂಗೆ ಮಾಡ್ಕೊ ಹಿಂಗೆ 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 ಮಾಡ್ಲಕ್ಕತ್ತಿರ ಹಿಂಗೆ ಹಿಂಗೆ ಮಾಡ್ಲಕ್ಕತ್ತೀವಿ. ಇಡೀ ಇದು ಏನದಲ್ಲ ಹೊಗೆ ಆಗಿಬಿಡ್ತು, ಧೂಪದ ಹೊಗೆ, ಧೂಪದ ಹೊಗೆ ಆಗಿಬಿಡ್ತು. ಆ ಧೂಪದ ಹೊಗೆ ಹೋಗಿ ನೋಡಿದ್ರೆ ಹಿಂಗೆ ನೋಡಿದವು ಹಿಂಗೆ ಬೀಳ್ತಿತ್ತದು, ಹಿಂಗೆ ಬೂತಿ ಭಸ್ಮ ಬೀಳ್ತಿತ್ತು. ಆ ಭಸ್ಮ ಇನ್ನ ನಮ್ಮ ಮನೆಯಾಗದ ನಾ ಅದನ್ನು ದಿನ ಜಗಲಿ ಮೇಲೆ ಇಟ್ಟು ನಾನು ಪೂಜೆ ಮಾಡ್ತೀನಿ ನಮ್ಮ ಮನೆಗೆ. ಮತ್ತು ಇದು ಅಲ್ಲದೆ ಒಂದು ದಿವಸ ಇಲ್ಲಿ ಕುಂತಿದ್ದು ಬಾಬಾ ಎರಡಾಗಿತ್ತು, ಎರಡಾಗಿತ್ತು. ನಾನು ಎಲ್ಲಿ ಕೊಡ್ತಿದ್ದೆ, ಯಾರು ಇಲ್ಲ, ಇಬ್ಬರೇ ಇದ್ದೆವು. ನಾನು ಇಲ್ಲಿ ನಿಂತಿದ್ದೆ, ಇಲ್ಲಿ ನಿಂತಿದ್ದೆ ಹಿಂಗೆ ಮಾಡಿ ದೋತ್ರ ಎಬ್ಬಿಸ್ತಿ ಹಿಂಗೆ ದೋತ್ರ ದೋತ್ರ ಎತ್ತಿದೆ ಹಿಂಗೆ ದೋತ್ರ. ಹಾಂ, ಇವ ಏನೋ ಮಾಡ್ತಾನಪ್ಪ ಅಂತ ಅನ್ನಿಸ್ತು. ಅಂದ್ಕೊಳ್ಳೆ ಹಿಂಗೆ ಮಾಡ್ಕೊ ಮಾಡಿ ಒಂದು ಲಕ್ಷ್ಮೀ ಮೂರ್ತಿ ತೆಗೆದ, ಮೂರ್ತಿ ತಗೋ, ಮೂರ್ತಿ ತಗೋ ಕಿಸಿಂದ ಇದನ್ನು ತಗೋ ಪೂಜೆ ಮಾಡು ನಿನಗೆ ಒಳ್ಳೇದಾಗ್ತದ ಅಂದ. ಇಲ್ಲಿಂದ ಹಿಂಗೆ ಇಟ್ಟು ಕಿಸಿಂದ ಹಿಂಗೆ ಲಕ್ಷ್ಮೀ ಪೂಜೆ ಹಿಂಗೆ ಇಟ್ಟು ಕಿಸಿಂದ ಇದನ್ನು ತಗೋ ಇದನ್ನು ಪೂಜೆ ಮಾಡು ಒಳ್ಳೇದಾಗ್ತದ ಅಂದ. ಮನೆಯಾಗ ದೇವ್ರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಆಯಿತು, ಒಂದು ಶಾಲಿಗ್ರಾಮನು ಕೊಟ್ಟಾರ, ಅದು ಹಿಂಗೆ ಇದು ಮಾಡಿ ಕೊಟ್ಟಾರ. ಆಯಿತು, ರುದ್ರಾಕ್ಷ ಕೊಟ್ಟಾರ, 12-13 ರುದ್ರಾಕ್ಷ ಕೊಟ್ಟಾರ, ನನ್ನ ಮಕ್ಕಳಿಗೆ ಕೊಟ್ಟಾರ, ಹಂಗೆ ಎಲ್ಲರೂ ಹಂಗೆ ಹಂಗೆ ಎಲ್ಲರಿಗೆ ಕೊಟ್ಟು ಕಿಸಿಂದ ಹಿಂಗೆ ಉದ್ಧಾರ ಮಾಡ್ಯಾರ. ಅದಿದೆ ಏನು ಕೊಟ್ಟರು ಲಕ್ಷ್ಮಿಯನ್ನು ಕೊಟ್ಟರು, ಇನ್ನು ತೊಗೊಂಡು ಪೂಜೆ ಮಾಡು ಒಳ್ಳೇದಾಗ್ತದೆ ಅಂದರು. ಇಲ್ಲ ಮತ್ತೆ ನನಗೆ ಒಳ್ಳೇದಾಗೈತಿ ಬೇಡ ಅಂತಂದೆ. ಇಲ್ಲ ತಗೋ ಇನ್ನೂ ಒಳ್ಳೇದಾಗ್ತದೆ ಅಂದರು. ಇಲ್ಲ ಹಂಗಾಗೋದಿಲ್ಲ ಒಳ್ಳೇದು ಅಂತಂದೆ. ಯಾಕಂದ್ರೆ ಅದು ಇಟ್ಟುಗಳಿಗೆ ಏನಾಗ್ತೀರಿ, ಏ ಪೂಜೆ ಮಾಡಿಲ್ಲ ಬರೋಬರಿ ನೀನು ಭಕ್ತಿ ಕಡಿಮೆ ಆಗಿದೆ, ಅದಕ್ಕೆ ಏನಾದ್ರು ಆಯ್ತು ಅಂದ್ಕೊಳ್ಳಿ, ಏನಾದ್ರೆ ಅಟ್ಟು ಪೂಜೆ ಮಾಡಿ ಕೈಯನ್ನು ಜಾಯಿತು ಬಿತ್ತು ಅಂದ್ಕೊಳ್ಳಿ ಮುಗಿತು ಅಂದ್ಕೊಳ್ಳಿ ಏನು ಭಕ್ತಿ ಭಕ್ತಿ ಕಡಿಮೆ ಆಗೈತೆ ನಂದು, ನಿಂದು ಹಿಂಗಾಗೈತೆ ಹಂಗಾಗೈತೆ ಅಂತ ನೀನೇ ಅಪವಾರ ಮಾಡ್ತೀನಿ ಅಂದ್ಕೊಳ್ಳಿ ನಗಲಾಗ ಹಾಕ್ತೀರ ನಗಲಾಗ. ಇಲ್ಲ ನಿನಗೆಲ್ಲ ಚದುರಾಗ್ತೀರ ಅಂತಂದ್ರೆ ಯಾಕಂತ ಲಕ್ಷ್ಮಿ ಕೊಟ್ಟಾನ ಇದು ಇದಾಗೈತಿ, ಅದರಲ್ಲಿ ಶಾಲಿಗ್ರಾಮ ಕೊಟ್ಟಾನ ಇದು ಕೊಟ್ಟಾನ. ಆದರೆ ಇನ್ನೂ ಒಂದು ಯಾರು ಯಾರೇ ಬರಬೇಕಾಯ್ತಂದ್ರೆ ನಾ ಎಲ್ಲರಿಗೆ ಹೆಚ್ಚಾಗಿ ಬಂದು ಕೇಸನ್ನು ಮುಟ್ಟೈವ್ರು ನಮ್ಮ ಪೈಕಿ ಇವ್ರು ನಮ್ಮ ಪೈಕಿ ಹಿಂಗೆ ಅಂದ್ಕೊಳ್ಳಿ ಅಲ್ವೋ. ನೀನು ಎಲ್ಲನೂ ಮಂದಿಗೆ ಕೇಳ್ತೀನಿ, ನಿಂದು ಏನು ಕೇಳಲಿಲ್ಲ ನಾ ಇವತ್ತಿನ ತನಕೊಂಡು ನಾನು ಏನು ಕೇಳಿಲ್ಲ ಬಾಬಾಗ, ನಾನು ಏನು ಕೇಳಲಿಲ್ಲ. ಏನು ಬೇಕು ಮತ್ತೆ ಹೊಲ ಅದ ಮನೆ ಅದ ಎಲ್ಲ ಕೊಟ್ಟದ ಮತ್ತೆ ಏನು ಕೇಳಬೇಕು ಅಂತಂದರೆ. ಇನ್ನೂ ಒಂದು ಬಾಬಾ ಅವ್ರ ಹತ್ರ ಒಂದು ಮಹತ್ವದ ಪವಾಡ ಹೇಳ್ತೀನಿ. ಇಲ್ಲಿ ಇಷ್ಟಪಟ್ಟು ಆಡ್ತಿದ್ದವನು ಬಾಬಾ ಅವರನ್ನ, ಬಾಬಾ ನಾನು ಹಂಸಾಟೆ ಇನ್ನೊಬ್ರು ಯಾರೋ ಇರ್ತಿದ್ರು. ಆದ್ರೆ ಬಾಬಾ ಅವ್ರದ್ದು ಅಪೋಸ್ ಪಾರ್ಟಿನೇ ನಾನು, ಬಾಬಾ ಅವ್ರ ಕಡೆ ಆಡ್ತಿದ್ದಲ್ಲ. ಆಡಿದ್ರೆ ಇಷ್ಟು ಹಿಂಗಿತ್ತು, ನಿಮ್ಗೆ ಹೇಳ್ತೀನಿ ವಂಡರ್ಫುಲ್ ಹೇಳ್ಬೇಕಂತಂದ್ರೆ ತೀನ್ಶಚಾರಿ ಅಂತ ರಾಜ ಆಡ್ತಿದ್ದು. ಆಟದ ಹೆಸರು ಇಷ್ಟಪಟ್ಟಿನ ಹೆಸರು ಆಟ ಇಷ್ಟಪಟ್ಟು ಆಟದ ಹೆಸರು ಅದು. ಅದರೊಳಗೆ 24 ಅಡಿ ಇರ್ತಿದ್ದು, 24 ಇಷ್ಟಪಟ್ಟು ಅವು 52 ದಿವಸ ಸಹಿತ ನಾವು ಉಪಯೋಗ ಮಾಡ್ಕೊಳ್ಳಿ. 24 ಉಪಯೋಗ ಮಾಡ್ಕೊಂಡು ಮಾಡ್ಕೊಂಡು ಕೇಸಿಂದ ಅದ್ರ 4 ಇರ್ತಾವ ನೋಡ್ರಿ ಇದು ಕಲರ್ 4, 2 ಕರಿವು 2 ಕೆಂಪು ಇರ್ತಾವ ನೋಡ್ರಿ ಅವು 4 ಇರ್ತಾವಲ್ಲ ಅವು 6 ಹುಕುಮ ಹುಕುಮ ನಾಟ ಅದು ಅಂತಾರೆ. ಅದಕ್ಕೆ ಅದು ನಮ್ಮ ಇಡ್ಬೇಕು ಒಬ್ಬೊಬ್ರಿಗೆ 6-6 ಎಲೆ ಬರ್ತದ್ದು, ಒಬ್ಬೊಬ್ರಿಗೆ 6-6 ಎಲೆ ಅವು 4 ಬಣ್ಣ ಹಿಂಗಿಟ್ಟಿದ್ದು ಹಾಕ್ತಿದ್ದೆವು. 3 ಎಲೆ ಆಟ ಅಲ್ಲ, 6 ಎಲೆ ಆಟ ಅದು ಅದು ಇದ್ರ ಆಟ ಅಂತ ಹೇಳ್ತಿದ್ರು. 3-4 ಅಂತ ಆಟ ಅದು ಇಂದ್ರಾಡಿ ಎಣಸ್ಬೇಕು ಅವನ್ನ ಮಾಡಿದಾಗ ಅದು 3-4 ಆದಾಗೇನೆ ನಾವು ಗೆದ್ದೆವು ಅಂತಂದ್ರು ನೀವು ಸೋತೀರಿ ಅಂತಂದ್ರು. ಹಿಂಗೆ ಅದು ಅದು ಕಾಂಪಿಟೇಷನ್ ಮಾಡ್ತಿದ್ದೆವು, 200 ಮಾಡ್ಕೋತೀವಿ 300 ಮಾಡ್ಕೋತೀವಿ ಅಂತ ಹೇಳ್ತಿದ್ದೆವು. ಅಲ್ಲಿಂದ ಅದು ಮಾಡಿದಾಗ ತಾ ಸೋಲೂರು ಬಂತು ಅಂತ ಜಗಳ ತೆಗಿತಿದ್ದ. ತಾನು ಸೋಲಿಕ್ಕೆ ಬಂತು ಆಟದ ಸೋಲು ಗೆಲ್ಲಿದ್ರು ನೀವು ಇದ್ರು ನಮಗೂ ಇದ್ರೆ ಸೋಲು ಬಂತು ಅಂದ್ಕೊಳ್ಳೆ ಜಗಳ ತೆಗಿತಿದ್ದ. ಬಾಬಾ ಬಾಬಾ ಜಗಳ ತೆಗಿತಿದ್ದ. ಹಾಂ ನಮ್ಮ ಇರೋದು ಪಾರ್ಟಿ ಅವ್ರು ಬಾಬಾ ಅವರು ಬಾಬಾ ಅವ್ರು ಏ ಕರೆ ಹೇಳಿ ನೋಡಿ. ಆಯ್ತು ಇನ್ನೊಂದು ಇವರೆಲ್ಲರೂ ಮಂದಿ ಹಿಂದೆ ಸುತ್ತ ಬ್ಯಾಕ್ಗ್ರೌಂಡ್ ಇರಬೇಕು ಇವ್ರು ನೋಡೋರು. ಏ ಕರೆ ಹೇಳೋ ನೀನು ಅಂತ ಇಲ್ಲ ನಿಮಗೆ ಬರೋಬರಿ ಅವ್ರದ್ದೇ ಬರೋಬರಿ ಅನ್ಬೇಕು ಇಲ್ಲ ನೀವು ಬರೋಬರಿ ನೀನು ಹೀಗೆ ಇದ್ಬಿಟ್ರು. ಆ ಮಾಡೋ ಕಾಲಕ್ಕೆ 6 ಹುಕುಮ ಇದ್ದುದು
ಕುಂಬಳಿದ್ದು ಕೆಂಪು ಇದ್ದದ್ದು ಖರೀದಿ ಮಾಡ್ತಿದ್ದ ಖರೀದಿದ್ದು ಕೆಂಪು ಮಾಡಿ ತೋರಿಸ್ತದೆ. ಇದು ಭಾಳ ಲೆಕ್ಕ ಇಟ್ಟು ಮಾಡಿದವರಿಗೆ ಗೊತ್ತಾಗ್ತಿತ್ತಲ್ಲ, ಅವನ ಸಾಧಾರಣ ಮಂದಿಗೆ ತಿಳಿಸಿದ್ದಳು. ಅದು ಅದು ನೋಡಿದಾಗ ಅಲ್ಲಿ ಕುಂತು ನೋಡಿದಾಗ ಅವ್ನು ಮಾಡಿ ಅವ್ನು ಮಾಡಿದಾಗ ನೀ ಜುಮ್ ಅಂತಿತ್ತು. ಎಂಥ ಶಕ್ತಿ ಅದಪ್ಪ ಬಾಬಾ ಬಾಬಾ ಅರ್ಥ ಎಂಥ ಶಕ್ತಿ, ಅಪಾರ ಶಕ್ತಿ, ಅಪಾರ ಶಕ್ತಿ. ಇದಕ್ಕೆ ನಾವು ಏನಂತೀವಂದ್ರೆ ಅಪಾರ ಶಕ್ತಿ ಅಂತಂತೀವಿ, ಭಯಂಕರ ಶಕ್ತಿ. ಇಲ್ಲಿ ಈಗ ನಾವಿಲ್ಲಿ ಮಾತಾಡಿದಂತಂದ್ರೆ ಮುಂಬೈದಾಗಿದ್ದು ಹೇಳ್ತಿದ್ದಾವ ಎಷ್ಟೋ ಜನರು ನೀವು ಈಗ ನಾವು ನೀವು ಈ ಸದ್ಯ ಜಗಳ ಬಂದ್ರೆ ನಮ್ಗೆ ನೀವು ಮಾಡಿದಾಗ ಅಲ್ಲಿ ಪಟೇಲ ಅಲ್ಲಿ ಮಾತಾಡ್ತಾನೆ ನೋಡು, ಅಲ್ಲಿ ಅವ ಇವ ಜಗಳ ಮಾಡ್ತಾನೆ ನೋಡು, ಅಲ್ಲಿ ನಡೆದ್ ನೋಡು. ಮುಂಬೈದ ಹಾಕೊಂಡು ಹೇಳ್ತಿದ್ದ, ಮುಂಬೈದ ಹಾಕೊಂಡು ಬೆಂಗಳೂರು ಹಾಕೊಂಡು ಹೇಳಿದ್ದು, ಇವೆಲ್ಲ ಎಕ್ಸಾಂಪಲ್ ಅದಾವ ನಮ್ಗೆ. ಫೋನ್ ಇಲ್ಲ, ತಾನೇ ಹೇಳ್ತಿದ್ದ. ಈಗ ಸಿಂಗೇ ನೋಡಿ ಈಗ ಮಾತಾಡ್ತಾರೆ ನೋಡಲ್ಲಿ, ನೀವು ಬಂದು ತಿರುಗಿ ಬೇಳ್ತೇನಮ್ಮ ನಿಂಗಿನ ಮಾತು ಹಿಂಗಾಯ್ತು ಅಂತ ಇಲ್ಲಿ ಬಂದು ಗೊತ್ತಾಗು. ಇದು ಹುಣಸಾರ ಸಾಹಿಬ್ ಭಾಳ ಗೊತ್ತಾಗ ಕೃಷ್ಣ ನಿನ್ನೇನು ಬಾಬಾ ಪವಾಡ ನಾನು ಒಟ್ಟಿನ ಮೇಲೆ ಒತ್ತಿಲ್ಲ ಎಂದು ಹೇಳ್ಬೇಕಂದ್ರೆ ಅವರ ನೋಟದಲ್ಲಿ ಪವಾಡ, ಅವರ ಮಾತಿನಲ್ಲಿ ಪವಾಡ, ಅವರ ನುಡಿಯಲ್ಲಿ ಪವಾಡ, ಅವರ ನಡಿಯಲ್ಲಿ ಪವಾಡ, ಅವರು ಮುಟ್ಟಿದ್ರೆ ಮೈ ಮುಟ್ಟಿದ್ರೆ ಶಾರ್ಟ್ ಹೊಡಿತಿತ್ತು ಮೈ, ಯಾಕ್ರಿ ಮುಟ್ಟಿದ್ರೆ ಶಾರ್ಟ್ ಹೊಡಿತಿತ್ತು, ಕರೆಂಟ್ ಶಾರ್ಟ್ ಹೊಡಿತಿದ್ದಲ್ಲ ಅವ್ರು ಶಾರ್ಟ್ ಹೊಡಿತಿತ್ತು. ಇಲ್ಲಿ ಒಂದು ದೀಪ ಹಚ್ಚಿದ, ಇಲ್ಲಿ ಟೇಬಲ್ ಇತ್ತು, ಈ ಟೇಬಲ್ ಮೇಲೆ ಒಂದು ಕಂದೀಲಿತ್ತು, ಕಂದೀಲಿದ್ದಾಗ ಕಂದೀಲ್ ಹಚ್ಚಿ ಎಣ್ಣೆ ಯಾಳಿಗೆ ಮಾಸ್ತರ್ ಕಂಡು ಇದು ತೆಗ್ಸಿದ್ರು, ಎಣ್ಣೆ ಎಣ್ಣೆ ತೆಗ್ಸಿದ್ರು, ತೆಗ್ಸಿ ಬತ್ತಿ ಹಾಕ್ಸಿದ್ರು, ಇದು ನೀರು ಹಾಕ್ಸಿದ್ರು, ನೀರು ಹಾಕ್ಸಿಕೊಂಡು ಅದನ್ನು ಹಚ್ಚಿದ್ರು. ಹಚ್ಚಿದ ಬಳಿಕ ಅದು ಹರಿತು 42 ತಾಸು ಉಳಿತದು. ನಾನು ಗಡಿಯಾರ ಹಚ್ಚಿ ಮನಸ್ಸಿಗೆ ಆನಂದ ಆದ್ರೆ ಒಂದು ಮಾಡ್ತಿದ್ದ, ಒಂದು ತಾಪ ಆದ್ರೆ ಒಂದು ಮಾಡ್ತಿದ್ದ ಅಂತ ಹೇಳ್ತೀನಲ್ಲ, ಹಂಗೆ ಒಂದು ಏನೋ ಒಂದು ಸಂದರ್ಭ ಬಂದಾಗ ಅದು ಮಾಡ್ತಿದ್ದ. ಇನ್ನೊಂದು ಏನು ಮಾಡ್ತಿದ್ದ ಅಂತಂದ್ರೆ ಪವಾಡ ಮಾಡ್ತಿದ್ನಲ್ಲ, ದೀಪ ಹಚ್ಚಿದ್ನಲ್ಲ, ದೀಪ ಹಚ್ಚಿದೊಳಗೆ ಇದಕ್ಕೊಂದು ಮಹತ್ವ ಇನ್ನೊಂದು ಅದ. ಬರೀ ದೀಪ ಹಚ್ಚೋ ರಗಡ ಮಂದಿ ಅದಾರೆ, ಬೆಂಗಳೂರಾಗ ಅದಾರೆ, ಮುಂಬೈದಾಗ ಅದಾರೆ, ಎಲ್ಲಿ ಅದಾರೆ, ಎಲ್ಲಿ ಬೇಕಾದ್ರೆ ಅದಾರೆ. ಆದ್ರೆ 42 ತಾಸು ದೀಪ ಹಚ್ಚ ಕಾಲಕ್ಕ ಚಿಮಣ ಕಂದೀಲದೊಳಗೆ ನೀ ಚಿಮಣ ಹಾಕಿದ್ರೆ ಇದು ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಎಣ್ಣೆ ಆಗಲ್ ತನಕಲೂ ಉರಿತು, ಎಣ್ಣೆ ತೆಗೆದು ನೀರು ಹಾಕಿದ್ರೆ ನೀರು ಆಗಲ್ ತನ ಉರಿಬೇಕದು. ಒಪ್ತಿರಲಿಲ್ಲ ಒಪ್ತಿರಲಿಲ್ಲ ಹಾಂ ಸಾಹೇಬ್ರೆ ಹಾಂ. ಆದ್ರೆ ತಿರುಗಿ 42 ತಾಸು ಆದ ನೋಡಿದ್ರೆ ಆ ಚಿಮಣದೊಳಗೆ ಕಂಡಿಲದೊಳಗಿನ ಎಣ್ಣೆ 1/4 ಇಂಚ್ ಕಡಿಮೆ ಆಗಿದ್ದಿಲ್ಲ. ಎಷ್ಟಿತ್ತು ಆಗಿಲ್ಲ, ಇದಕ್ಕೇನು ಪವಾಡ್ ಅಂತೀರೋ ಅಲ್ಲ ಅನ್ನೋದು. ಬಟ್ ಇನ್ನೊಂದು ತಿರುಗಿ ಒಳಗೆ ಗಿಡದ ಮೇಲೆ ಕುಂದಿಟ್ಟಿದ್ದ, ಗಿಡದ ಮೇಲೆ ಕುಂತು ಕೇಸಿನ ಏ ಮುತ್ಯ ಏ ಮುತ್ಯ ಜಕ ಮೇಲೆ ಮಲ್ಕೊಳ್ಳ ತೆಲುಗಿ ಮೇಲೆ ಮಲ್ಕೊಳ್ಳೋ ಗುಡಿದ ಮೇಲೆ ಯಾರು ಎಂತ ಹುಡುಗರು ಏ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಬಾ ಅಂದ್ಕೊಳ್ಳಿ ಕಾಲು ಹಿಡಿಬಿಡ ಕಾಲು ನಮಸ್ಕಾರ ಮಾಡಬೇಕು. ಗಿಡದ ಮೇಲೆ ನಾವು ಕಾಲು ನೆನಪಿ ಬಿಟ್ಟು ಇಟ್ಬೇಕಾದ್ರೆ ಆ ಕಾಲು ಏಟು ಉದ್ದಿದ್ದು ಹೇಳಿ ನೋಡಮ್ಮ ಕಾಲು ಮತ್ತು ಅವ್ರು ನಮಸ್ಕಾರ ಮಾಡೋಕೆ ಬೇಕಲ್ಲ ಕಾಲು. ಇವೆಲ್ಲ ವಂಡರ್ಫುಲ್ ನಮ್ಮಲ್ಲಿಕ್ಕೆ ಬರಲಿಕ್ಕೆ ಬರಲಾದಂಥ ವ್ಯವಹಾರಗಳು. ಆಯ್ತು ಇನ್ನೊಂದು ಅಣ್ಣಿಗೇರಿ ಸಾವುಕಾರ ಮನ್ಯಾಗ ದನ ಕಾಯ್ದಾರೆ. ಅಲ್ಲಿ ಅಣ್ಣಿಗೇರಿ ಒಳಗೆ ಅಮೃತೇಶ್ವರ ಗುಡಿ ಅಂತದ, ಆ ಅಮೃತೇಶ್ವರ ಗುಡಿ ಒಳಗೆ ಅಲ್ಲಿ ಅಮರಪ್ಪ ಅಂತ ಹೇಳ್ತಿರೋ ಸಾವುಕಾರ ಅದಾನೆ. ಆ ಸಾವುಕಾರನ ಮನೆಯೊಳಗೆ ಇವ ಮುಟ್ಟಿ ಹೋಗ್ಯಾನ, ಯಾಕಂತ ಕೇಳ್ಯಾನ ಇದಕ್ಕಿದ್ದಾಗ ತೆಗಿಯಾಗಿದ್ದಾಗೆ ಹೋಗ್ಯಾನ. ಅಲ್ಲಿ ಹೋಗಿ ಕುಳ್ಳಿ ಹೇಳ್ಕೊಂಡು ನನಗೆ ಹೊಟ್ಟೆಗೆ ಏನೂ ಇಲ್ಲ ಎಲ್ಲ, ನನಗೆ ನೀನು ಮನ್ಯಾಗ ದುಡಿತೀನಿ ಆಳ ಮನುಷ್ಯನ ಮಾಡ್ಕೊ, ಯಾಕಂದ್ರೆ ಬೇಷನ್ ದುರಸ್ತನ ಮಾಡ್ತು ಅಂತ ಹೇಳ್ಕೊಂಡು ಕಂಡೀಷನ್ ಮಾಡಿ ಇರ್ತಾನೆ. ಒಂದು ಕಂಡೀಷನ್ ಮಾಡ್ಯಾರ, ಅಮಾಸೆ ದಿನ ನಾನು ಸೂಟಿ ಕೊಡ್ಬೇಕು, ಉಳಿದ ದಿವಸ ತಿಸ್ಕಿನ ಬೇಕಾದ ಮಾಡು ಅಂತ ಹೇಳ್ಕೇಶನ್ ಚಂತನ ದನ ಮಾಡ್ಬೇಕು, ದನ ಕಾಯ್ಕೊಂಡು ಹಚ್ಕೊಂಡ್ಬಿಡ್ಬೇಕು, ಅಲ್ಲಿ ಇದು ಮಾಡಬೇಕು, ಅಮಾಸೆ ಯಾರು ಕೂಡಲೇ ಅವತ್ತು ಬಿಡಬೇಕು, ಅಣ್ಣಿಗೇರಿ ಬಿಡಬೇಕು, ಅಣ್ಣ ಇದಕ್ಕೆ ತೆರಿಗೆ ಬಂದಿರಬೇಕು, ಆ ಗಾಡಿ ಇರೋದಕ್ಕೆ ಬಿಡಬೇಕು, ಅಲ್ಲಿ ಅಲ್ಲಿಗೆ ಅಲ್ಲಿಗೆ ಮಾಯ ಆಗಬೇಕು, ಇಲ್ಲಿ ಪ್ರತ್ಯಕ್ಷ ಆಗಬೇಕು, ಅಲ್ಲಿ 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 ಒಂದು 50-100 ಕಿಲೋಮೀಟರ್ ಆಗ್ಬೇಕು ಹಾಂ, ಅಲ್ಲಿ ಬಂದಿಡಬೇಕು. ಅಲ್ಲಿ ಅಲ್ಲಿ ಪ್ರಚಾರ ಆಗ್ಯಾರ, ಮತ್ತೆ ಗೊತ್ತಿಲ್ಲ ಟ್ರಕ್ಗಟ್ಟಲೆ ತೆಂಗಿನಕಾಯಿ ಬರ್ತಿದ್ವು ಅಲ್ಲಿ ಇದ್ರೊಳಗೆ ಅಮ್ಮ ತಂಗಿನರೆ ನೀರು ಕೊಡಲು ಕುಡಿಯಲು ನೀನು ಅಸ್ತಮ ಅರ್ಬುದ ಹೃದ್ರೋಗ ಚೆನ್ನಾದವು ಧರಿಯ ಭೋಗವು ಉಳಿಸಿ ದಾತಾರನೆಣಿಸಿ ಧರಿಯ ಹೋಗಲುತ್ತಿದೆಯೋ ಸದಾನಂದ ಸುಪ್ರಭಾತವು ನನಗೆ ಶ್ರೀ ಸದಾನಂದ. ಇಲ್ಲಿ ಅಲ್ಲಿ ಸುಪ್ರಭಾತ ಅಲ್ಲಿ ಬರಬೇಕು, ಅವು ತೆಂಗಿನಕಾಯಿ ತರಬೇಕು.
ಅಣ್ಣಿಗೇರಿ ಬರ್ಬೇಕು ತೆಲಿಗೆಯೊಳಗೆ ಬರೋದ್ರೊಳಗೆ ಮುಂಜಾನೆ ಕಂಡಪಟ್ಟೆ ಮಂದಿ ಒಂದು ಟ್ರಕ್ ಹೋಗ್ತಿತ್ತಂತ ಅಲ್ಲಿನ ಮುಂದೆ ಇವ ಇದ್ದು ಹೇಳ್ತಿದ್ದ ಯಾರು ಇಲ್ಲಿ ರೈಲ್ವೆ ಮಾಸ್ಟರ್ ಬರ್ತದ ನೋಡ್ರಿ ಕೋಟಣ್ಣವ್ರ ಕೋಟಣ್ಣವ್ರ ಅವ ಹೇಳ್ತಿದ್ದ ಇದನ್ನ ಟಿಕೆಟ್ ಮಾಸ್ಟರ್ ಏನ್ ಹೇಳ ಅಲ್ಲಿನ ಮುಂದೆ ಅಲ್ಲಿ ಒಂದು ದಿವಸ ಏನಾಗೈತಿ ಅಲ್ಲಿ ಪ್ರಚಾರ ಆಗೈತಿ ಏನು ತೆಲುಗಿ ಒಳಗೆ ಒಬ್ಬ ಸ್ವಾಮಿ ಅದಾನ ಅವ್ನು ದೇವ್ರು ಹೇಳ್ತಾನ ಎಲ್ಲ ಚಲೋ ಆಗ್ತಾನೆ ರೆಡಿ ಅಂತ ಹೇಳ್ತಿದ್ರು ಆ ಅಣ್ಣಿಗೇರಿ ಸಾವುಕಾರನೇ ಅವ್ರು ಸಾವುಕಾರನೇ ಕರ್ಕೊಂಬಂದಾರ ನಿಮ್ಮ ಅಂತವ್ರು ಬಂದು ನೋಡ್ತಾನೆ ನಮ್ಮ ಏನು ನಮ್ಮ ಆಳ ಮನುಷ್ಯನೋ ಇವ ಅಂತ ಯಪ್ಪ ನೀನು ತಪ್ಪಪ್ಪ ನಮ್ಮ ಮನೆ ದುಡಿಸ್ಕೊಂಡಿದ್ದು ಇನ್ನು ನಮ್ಮ ಮನೆ ಬರಬೇಡಪ್ಪ ದುಡಿಯಲಕ್ಕ ಅಂತ ಅಂತ ಹೇಳ್ತಿದ್ರು ಇದು ಪವಾಡ ಮಾಡಲಿಕ್ಕೆ ಪವಾಡ ಮಾಡೋದು ಬಂತು ಅಂತಂದ್ರೆ ಏನಾರ ಒಂದು ಗದ್ದಲ ಗದ್ದಲೇಪಿಸ್ ಕಡಿಗೆ ಯಾರಿಗೇರಿ ಜಗಳ ಹಚ್ತಿದ್ದ ಯಾಕ್ರಿ ಸಾಹೇಬ್ರ ಕಡಿಗೆ ಮಂದಿ ಸಿಗಲ್ಲ ಗಂಡ ಹೆಂಡತಿ ಕರಿ ಜಗಳ ಹಚ್ತಿದ್ದ ಹಾಂ ಇಷ್ಟು ಮುಖ್ಯ ಅಣ್ಣನ ಬಂದಾಗ ಪವಾಡ ಅಂತ ಇದು ಏನು ಭಸ್ಮ ಬಿಟ್ಟು ಎರಡು ಕಂದಿಲ್ ಇದಾದದ್ದು ಆಯ್ತು ಈ ತ್ರಾಸ ಆದಾಗ ಏ ಬಿಟ್ಟು ತೋರು ಅಲ್ಲಿ ತೋರು ಅಲ್ಲಿ ತೋ ಎಣ್ಣೆ ತೋರು ಅಂದ್ ನೋಡಿ ಆ ಎಣ್ಣೆಗೆ ಎಣ್ಣೆ ಹಚ್ಚಿ ಬಾಯಿ ಇಟ್ಕೊಳಕ್ಕೆ ಮಾಡಿ ಬಾಯ ಉರಿ ಹಚ್ಚಿ ಬಾಯಾಗಿಟ್ಕೋತಿ ಬತ್ತಿ ಬತ್ತಿ ಅಳ್ಳಿ ಅಳ್ಳಿ ಹತ್ತಿ ಅಳ್ಳಿ ಬತ್ತಿ ಗೊತ್ತಿಲ್ಲ ಅವನು ತಂದು ಹೊಸಸ್ತಿದ್ದ ಇಷ್ಟು ರಮ್ ಮಾಡ್ತಿದ್ದ ಅವನ್ನ ಮಾಡಿ ಅದನ್ನ ಎಣ್ಣೆಯೊಳಗೆ ಎದ್ದಿಸ್ತಿದ್ದ ಎದ್ಕೆಸಿಂದ್ರೆ ಅದಕ್ಕೆ ಕಡ್ಡಿ ಕೊಟ್ಟು ಹೊಸ್ತಿದ್ದ ಅದು ಉರಿತಿತ್ತು ಡಗಡಗಡ ಬಾಯಾಗಿಟ್ಕೊಂಡು ಕೋಪ ಬಂದಾಗ ಬ್ಯಾಡ ಮುತ್ತೆ ಅಂತ ಸೈಟ್ ಕೇಳ್ತೀವಿ ಯಾರು ಶಿಂಗೆ ಹಿಂಗೆ ಮಾಡ್ತಾನೆ ನಾವೇ ತಿಳ್ಕೊಬೇಕು ಸಿಂಗೆ ಸಾಹೇಬ್ರ ನೀವು ಮಾಡಬಾರ್ದು ಆಗಿತ್ತು ನೀವು ಒಪ್ಪಬೇಕು ಹಿಂಗೆ ಒಂದು ಪರಿಸ್ಥಿತಿ ಬಾಬಾನ ಹತ್ರ ಇತ್ತು ಆದ್ರೆ ಬಾಬಾ ಆಪತ್ಕಾಲಕ್ಕೆ ಆಪತ್ಕಾಲದೊಳಗೆ ಅಮತಂಗಿನವರೇ ನೀರು ಆಪತ್ಕಾಲಕ್ಕೆ ಮಾತ್ರ ಭಾಳ ಹೆಲ್ಪ್ ಮಾಡ್ತಿದ್ದ ಹ್ಯಾಂಗಂತಂದ್ರೆ ಏನು ಬೇಕಾದ್ರೂ ಹೆಲ್ಪ್ ಕೊಡ್ತಿದ್ದ ಮುಕುಂದ ಹಂತಡೆ ಬಟ್ಟೆ ವ್ಯಾಪಾರಿ ತಾಳಿಕೋಟೆಯಲ್ಲಿ ವ್ಯಾಪಾರ ಮಾಡುತ್ತೆ ಹಳ್ಳಿ ಸಂತೆಗೆ ತಿರುಗುತ್ತಿದ್ದನಲ್ಲಿ ಇವತ್ತು ಅವನ ಮಕ್ಕಳು ಕೊಟ್ಟಿದ್ದಿಷ್ಟರ ಅದೇನು ಮಾಡ್ತದೆ ಒಳ್ಳೆಯ ಡಾಕ್ಟರ್ ಅದೇನು ಮುತ್ತಾನ ಜ್ವರ ಬಂದ ಅದೇನು ಮಾಡ್ತದ ಏ ಡಾಕ್ಟರ ಆ ಗುಳಿಗೆ ಕೊಡು ನಮ್ಮ ವೆದಿರ್ಕ ಡಾಕ್ಟರ್ ಏ ಡಾಕ್ಟರ ಗುಳಿಗೆ ಕೊಡು ಹಾಂ ಗುಳಿಗೆ ತಗೋ ಅದೇನು ಮಾಡ್ತದೆ ಒಳ್ಳೆಯ ಡಾಕ್ಟರ್ ಹೆಂಗ ಬಾಬಾಂಡು ಶಕ್ತಿ ಮಾತ್ರ ಅಪಾರ ಶಕ್ತಿ ಶಕ್ತಿ ಇಷ್ಟೇ ಅಂತ ಹೇಳೋದು ಪಡೋದು ಅಸಾಧ್ಯ ಮಾತಾಡ್ರು ನಮ್ಮಂಥವ್ರಿಗೆ ಅಂತ ಅಸಾಧ್ಯ ಮಾತಾಡ್ರು ನನಗೆಲ್ಲ ಗೊತ್ತದ ಅಂತ ಯಾರು ಹೇಳ್ತಾನ ಅವನಿಗೂ ಗೊತ್ತದ ಇದ್ರಾಗ ತೆಲಿಯೊಳಗೆ ಹಾವು ಕಚ್ಚಿತು ಆದ್ರೆ ಆ ಹಂಡಿಗೆ ಅವ್ರ ಮನೆಯೊಳಗೆ ಇರ್ತಿದ್ರು ಇವ್ರು ಮೇಲೆ ಮಾಡ್ಯದೊಳಗೆ ಆ ಹಣಮಪ್ಪನ ಗುಡಿ ಮುಂದೆ ಅದ ನೋಡ್ರಿ ಮೂರು ಕೆಸಿಂದ ಏ ಮುಖ್ಯ ಹಾಲು ಕುಡಿಬಾರ್ದು ಚಹಾ ಕುಡಿಬಾರ್ದು ಅಂತಂದ್ರೆ ಹಾಲು ತರಿಸಿ ಕುಡ್ದ ಹಾಲು ತರಿಸಿ ಕುಡಿ ಮಲ್ಕೋಬಾರ್ದು ಅಂತ ಎಲ್ಲರೂ ಹೇಳಿದರು ಜಾಗ್ರತೆ ಮಾಡಿದ್ರು ಅಂತ ಅದ ನೋಡ್ರು ಹೇಳಿ ಕುಳಿ ಕೇಳಿ ಬೆಳ್ತಾನೆ ಚಂತಾನೆ ಬೆಳ್ತಾನೆ ಕೂಡೇ ಮಲ್ಕೊಂಡ ತೆಲುಗಿ ಒಳಗೆ ಚಿಮ್ಮಲಿಗೆಯವರು ಅಂತ ಒಂದು ಮನೆತನ ಅದು ಚಿಮ್ಮಲಿಗೆಯವ್ರ ಮನೆತನ ಆ ಮನೆತನದೊಳಗೆ ನೀಲೋ ಅಂತ ಒಂದು ಹುಡುಗಿ ತೆಲುಗಿ ಸಂತಿ ಮಂಗಳವಾರ ಆಗ್ತದೆ ಮಂಗಳವಾರ ಸಂತಿ ಆಗ ಕಾಲಕ್ಕೆ ಅಲ್ಲಿ ಅವಾಗ ಕುದುರೆ ಮೇಲೆ ಪ್ರಸಾದ ತರ್ತಿದ್ರು ನೋಡ್ರಿ ಅರಿವಿ ಸಾಮಾನ ಅಂಥವು ಇಂಥವು ಮಾರಾಟ ಮಾಡ್ಕೊಂಡು ಬಂದರೆ ಇವ್ರು ಬಾಬಾ ಅಂತ ಗಂಡು ಕುದುರೆ ಇತ್ತು ಕಟ್ಟಿದ್ರು ಯಾರೋ ಒಬ್ಬರು ದುಷ್ಟರು ಅದು ಏನಾಯ್ತು ಪಾಗ ಕಿಟ್ಕೊಂಡು ಹೋಯ್ತದ್ರು ಪಾಗ ಅಂದ್ರೆ ಹಿಂದಿನ ಕಾಲ ಕಟ್ಟಿರ್ತಾರೆ ಎರಡು ಕಟ್ಟಿರ್ತಾರೆ ಅದು ನೋವು ಕಟ್ಟಲ್ಲ ಮುಂದಿಂದು ಕಟ್ಟಿರ್ತಾರೆ ಹಿಂದಿಂದು ಕಟ್ಟಿರ ಅದಕ್ಕೆ ಪಾಗ ಅಂತಾರೆ ಅದನ್ನು ಮುಂದಿನ ಕಿಟ್ಕೊಂಡು ಪಾ ಹಿಂದಿನ ಕಿಟ್ಕೊಂಡು ಹೋಗಿ ಕಿಟ್ಟು ಅವು ಓಡಾಡಲ ಕಟ್ಟು ಅದು ಕುದುರೆಗಳು ಅವು ಒಂದೊಂದು ಹುಂಕುಸಲ ಕಟ್ಟಿದ್ರು ಓಡಾಡಲ ಕಟ್ಟಿದ ಕೂಡಲೇ ಆ ನೀಲವ್ ಅಂತ ಹುಡುಗಿ ಆ ಗೂಟು ಬಡಿತು ಬಡ ಕೂಡ ಅದು ಹುಡುಗಿ ಸಟ್ಟು ಹಿಡ್ಕೊಂಬರಲಿ ಅವನು ಮಾಡ್ಯಾನ ಅಂತ ಹೇಳ್ತಿದ್ರು ಊರನ್ನವ್ರು ಎಲ್ಲರೂ ಕೂಡ್ಕೊಂಡು ಪರಿಚಿತ ಮಾಡಿದ್ರು ಅಲ್ಲಿ ತಂದು ಅವನ ಆಶ್ರಮದಲ್ಲಿ ಹಾಕಿದಾಗ ಅದನ್ನು ಬದುಕಿಸ್ಕೊಟ್ಟಾನೆ ಹನ್ನೊಂದು ದಿನ ಸಂತೆ ಚಂದ್ರದೆಮ್ಮ ನಡೆದ್ರಲ್ಲ ಬಂದಪ್ಪ ಬೆಚ್ಚಿದ ನಿಂದಕನ ಕುದುರೆ ತಂದಣದೇ ಕೂತ್ಕೊಂಡು ಕೊಂಡು ಹೋಗಿತ್ತು ಅರೆ ಸುಪ್ರಭಾತವರನ್ನು ಶ್ರೀಸದ ಎಲ್ಲರಿಗೂ ಜೈ ಸದಾನಂದ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು.